ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಯಶಸ್ವಿನಿ ಸುಬ್ಬೇಗೌಡ. ನಾನು ಸಿಂಹರೂಪಿಣಿ ಅನ್ನೋ ಒಂದು ಚಿತ್ರದಲ್ಲಿ ಮೇಯ್ನ್ ಕ್ಯಾರೆಕ್ಟರ್ ಆಗಿ ಅಮ್ಮನವರ ಪಾತ್ರವನ್ನು ವಹಿಸ್ಕೊಂಡು ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಇದು ಮಾರಮ್ಮ ದೇವಿಯ ಒಂದು ಗ್ರಾಮ ದೇವತೆಯ ಕುರಿತಾಗಿ ನಾವು ಮಾಡ್ತಿರುವಂತ ಮೂವಿ. ಈ ಮೂವಿ ಹಲವಾರು ಜನಕ್ಕೆ ಏನಿದು ಕತೆ ಏನಿರ್ಬೋದು ಅಂತ ಕುತೂಹಲ ಮೂಡಿಸುತ್ತೆ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಗ್ರಾಮ ದೇವತೆ ಅಂತ ನೆಲೆಸಿರ್ತಾರೆ ಮಾರಮ್ಮ ದೇವಿ. ಆದರೆ ಅವರ ಮಹಿಮೆ ಯಾರಿಗೂ ಕೂಡ ಗೊತ್ತಿರಲ್ಲ. ಸೊ ಇವತ್ತಿಗೂ ಎಲ್ಲೆಲ್ಲೋ ಚಿಕ್ಕ ಚಿಕ್ಕ ದೇವಸ್ಥಾನಗಳಿರುತ್ತೆ, ಅಲ್ಲಿಗೆ ಸರಿಯಾದಂಥ ಒಂದು ಪೂಜೆ ಪುರಸ್ಕಾರ ಏನೂ ಸಲ್ಲಿರಲ್ಲ. ಅಂದರೆ ಆ ಅಮ್ಮನ ಮಹಿಮೆ ಏನು ಅನ್ನೋದು ಪ್ರತಿಯೊಬ್ಬರಿಗೂ ಯಾರಿಗೂ ತಲುಪಿಲ್ಲ. ಸೊ ನಮ್ಮ ಅನಿಸಿಕೆ ಏನಂತಂದರೆ, ಈ ಒಂದು ಮೂವಿ ಮೂಲಕ ತಿಳಿಸೋದು, ಪ್ರತಿಯೊಂದು ಹಳ್ಳಿಯವರು ಸಹ ಬಂದು ಈ ಮೂವಿನ ನೋಡಿ ನಮಗೆ ಸಹಕಾರ ನೀಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಒಂದು ಮಾರಮ್ಮನ ಕೃಪೆ ಏನು ಅಂತೇಳಿ. ಮಾರಮ್ಮನವರು ಯಾವ ರೀತಿ ಉದ್ಭವ ಆದರು, ಹೇಗೆ ನಿರೂಪಣೆಯನ್ನು ತಂದರು ಅಂತ ಹೇಳಿ ಈ ಮೂವಿ ಮೂಲಕ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿದೆ. ಈ ಮೂವಿ ರಿಲೀಸ್ ಆದ ನಂತರ ನಿಮ್ಮೆಲ್ಲರೂ ಸಪೋರ್ಟ್ ಇಡೀ ಚಿತ್ರತಂಡಕ್ಕಿರಬೇಕು, ಹಾಗೆ ನಮ್ಮೆಲ್ಲರಿಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಸಾನ್ನಿಧ್ಯದಲ್ಲಿ ಇವತ್ತು ವಿಶೇಷವಾಗಿ 9ನೇ ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಮ್ಮನ್ನೆಲ್ಲರಿಗೂ ಇಲ್ಲಿ ಎಷ್ಟೋ ಕಷ್ಟ ಇದ್ರೂ ಸುದಾ ಕೆಲಸಕಾರಿಗಳು ಇದ್ರೂ ಸುದಾ ತಾಯಿ ನಮ್ಮನ್ನೆಲ್ಲ ಇಲ್ಲಿ ಕರೆಸ್ಕೊಂಡಿರ್ತಕ್ಕಂಥ ಒಂದು ವಿಶೇಷ ಅದ್ಭುತ ಅಂತ ನಾನಾದರೂ ಭಾವಿಸ್ತಾ, ಈ ವೇದಿಕೆಯನ್ನು ಕುಳಿತಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಚಿಕ್ಕ ಮೂರ್ತಿಯಾದರೂ ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹಿನ್ನೆಲೆ ರಾಜ್ತಾರ್ ಅವರಿಗೆ ಈ ವೇದಿಕೆಗೆ ಅವರ ಹೃದಯಪೂರ್ವಕವಾಗಿ ಸ್ವಾಗತ. ಹಾಗೆ ನನ್ನ ಪರಮಶಿಷ್ಯ 1991 ಇದುವರೆಗೂ ಸತತವಾಗಿ, ಅವತ್ತು ಫೋನ್ ಇರಲಿಲ್ಲ, ಕಾಗದ ಮುಖಾಂತರ ಇದ್ದರೂ ಸುದಾ ಇವತ್ತುವರೆಗೂ ಅವನು ಚಿಕ್ಕವನಾಗಿದ್ದಾಗ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದ್ರು ಸುದಾ ಅದೇ ಒಂದು ಸ್ವಾಮಿನಿಷ್ಠೆಯನ್ನು ಗುರುನಿಷ್ಠೆಯನ್ನು ಮತ್ತು ದೈವನಿಷ್ಠೆಯನ್ನು ಇಟ್ಕೊಂಡು ಬಂದಿರತಕ್ಕಂಥ ಶ್ರೀ ನನ್ನ ಪರಮ ಶಿಷ್ಯನಾಗಿರ್ತಕ್ಕಂಥ ಶ್ರೀ ನಂಜುಂಡೇಶ್ವರ ಸಹ ಈ ವೇದಿಕೆಗೆ ಅವನಿಗೆ ಇಟ್ಕೊಂಡು ಇಲ್ಲಿ ಸಾಕಷ್ಟು ಜನ ನಾನೇ ಚಿಕ್ಕವನಂಗೆ ಕಾಣಿಸ್ತಾ ಇದ್ದೀನಿ ಏನು ಅನಿಸ್ತಾ ಇದೆ. ನಿಜವಾಗ್ಲೂ ನನಗೆ 61 ವರ್ಷ ಮುಗೀತು ಅಂದ್ರೂ ನನಗೆ ಕಾಣಿಸ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ವಿಶೇಷ ತಾಯಿಯೋ ನೀವೋ ಗೊತ್ತಿಲ್ಲ, ನನಗಿಂತೂ ದೊಡ್ಡ ದೊಡ್ಡ ವ್ಯಕ್ತಿತ್ವವನ್ನು ಹುದ್ದೆಯನ್ನು ವೃತ್ತಿಯನ್ನು ಉದ್ಯೋಗವನ್ನು ಅಲಂಕರಿಸಿರ್ತಕ್ಕಂಥವರು ತುಂಬ ಜನ ಇದೆ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ. ಈಗ ಇಷ್ಟೇ ಜನ ಅನ್ನೋದ್ಬಿಟ್ಟು ದೊಡ್ಡಬಳ್ಳಾಪುರ ನೆಲದಲ್ಲಿ, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಪ್ರೌಢಶಾಲೆ ಹಣಬೆ 1990 ನಾನು ಬಂದು ತಗೊಂಡು ಹೇಳ್ತಾ ಇದ್ದೀನಿ, 1998 ಇರತಕ್ಕಂಥ ಒಂದು ಕೂಟ ಏನಿದೆ ಸಮೂಹ, ಅದು 3-4 ಕೂಟದಲ್ಲಿ ಸಮೂಹದಲ್ಲಿ ಇರ್ಬೋದು ಅಂತ ಹೇಳ್ತೀನಿ, ಗ್ರೂಪ್ ಮಾಡ್ಕೊಂಡಿರ್ತಕ್ಕಂಥದ್ದು ಇವತ್ತೆಲ್ಲರ ಸಮ್ಮಿಲನ. ಒಬ್ರಿಗೊಬ್ಬರು ಯಾವ ರೀತಿ ನೋಡ್ಕೊಂಡ್ರು ಯಾವ ರೀತಿ ಮಾತನಾಡ್ಕೊಂಡ್ರು ಗೊತ್ತಿಲ್ಲ. ದಯವಿಟ್ಟು ನೀವೆಲ್ಲರೂ ಒಂದು ಹೃದಯ, ಯಾಕೆಂದರೆ ಬ್ಯಾಚ್ ಬೈ ಬ್ಯಾಚ್ ಹೋಗ್ತಾ ಇದೆ. ನಾನು ಕೇಳ್ಕೊತೀನಿ, ಒಂದು ಎರಡನೇದು ಈ ಸಿನಿಮಾ ಮಾಡೋ ಉದ್ದೇಶ, ಭಾಳ ದಿನದ ಕನಸು, ಮನುಷ್ಯ ಆಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ಗುರುತು ಕೊಡಬೇಕು ಅನ್ನೋ ಸ್ವಾಮಿ ವಿವೇಕಾನಂದರ ಒಂದು ತಾಯಿನೇ ನಮಗೆಲ್ಲ ಕೊಟ್ಟಿರ್ಬೇಕಾದ್ರೆ ನಾವು ತಾಯಿಗೆ ಏನು ಕೊಡ್ಲಿಕ್ಕೆ ಸಾಧ್ಯ ಅಂದ್ಬಿಟ್ಟು ಈ ಒಂದು ಕಿರು ಚಿತ್ರನ ಈ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ನಮಗೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನಾವೇನೇನೋ ಮಾಡಿಕೊಂಡು ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಕೇಳಲಿಕ್ಕೆ ನಮಗೆ ಅಪ್ಪಣೆ ಸಿಕ್ತು. ಅದೇ ರೀತಿ ನಮ್ಮ ಕಿರಣ್ ರಾಜ್ ಸಿಕ್ ಸರ್ ಸಿಕ್ಕಿದ್ರು. ಸೊ ಡಿಸ್ಕಷನ್ ಮಾಡಿದಾಗ ಭಾಳ ವಿಶೇಷವಾದಂಥ ಸ್ಟೋರಿ ಮಾಡಿದ್ವಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಸ್ನೇಹಿತರಾದಂಥ ಕೆ ಎಂ ಮಂಜುಳೇಶ್ವರು ತೆಗೆದಿರುವಂಥ ಸಿಂಹರೂಪಿಣಿ ಚಿತ್ರದಲ್ಲಿ ನಾಯಕ ನಟರ ಸ್ನೇಹಿತನಾಗಿ ಕೆಲಸ ಮಾಡಿರುವಂಥ ಶಿಶುಕುಮಾರ್ ಸರ್ ಅವರು ಇಲ್ಲಿದ್ದಾರೆ. ಅವ್ರ ಹತ್ರ ಒಂದೆರಡು ಮಾತಾಡೋಣ. ಹೇಳಿ ಸರ್, ಈ ಚಿತ್ರದ ಬಗ್ಗೆ ಅನಿಸಿಕೆ ಏನು ಮತ್ತು ಯಾವ ರೀತಿ ಎಲ್ಲ ಇದೆ, ಈ ಚಿತ್ರದ ವಿಶೇಷತೆ ಏನು ಅಂತ ನಮ್ಮ ಯೂಟ್ಯೂಬ್ ಅವ್ರಿಗೆಲ್ಲ ಗೊತ್ತಾಗಲಿ. ಹೇಳಿ ಸರ್. ನಮಸ್ಕಾರ, ಶಶಿಕುಮಾರ್ ಅಂತೇಳಿ. ಈ ಒಂದು ಸಿಂಹರೂಪಿಣಿ ಸಿನಿಮಾದಲ್ಲಿ ಒಂದು ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ತುಂಬ ಖುಷಿಯಾಗುತ್ತೆ, ಯಾಕೆಂದರೆ ಈ ಹಿಂದೆ ಸಾಕಷ್ಟು ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ನಾವು ವರ್ಕ್ ಮಾಡಿದ್ದೀವಿ. ಆ ಒಂದು ನಮಗೆ ಇದೇ ಬೇರೆ, ಯಾಕಂದ್ರೆ ಆ ಸಿನಿಮಾ ಸೀರಿಯಲ್ಗಳಲ್ಲಿ ಮಾಡ್ತಕ್ಕಂಥ ಒಂದು ಫೈಟು, ಆ ಚೇಸಿಂಗು, ಆ ಥರದೊಂದು ಬೇರೆ ಏನೋ ನಮ್ಮದು ಬೇರೆ ಪ್ಯಾಟ್ರನ್ನು, ಅದು ರೌಡಿಗಳು ಲಾಂಗ್ ಮುಚ್ಚಿಟ್ಕೊಂಡು ಹೊಡೆದಾಡೋದು. ಅದು ಬಿಟ್ಟು ವಿಶೇಷವಾಗಿ ಹೊಸದಾಗಿ ಏನಂದ್ರೆ ಒಂದು ದೇವ್ರ ಸಿನಿಮಾ, ಅದನ್ನ ಹೀರೋ ಫ್ರೆಂಡು, ಒಂದು ಹಳ್ಳಿ, ಆ ಹಳ್ಳಿಲಿ ಒಂದು 4 ಜನ ಫ್ರೆಂಡ್ಸ್ ಇರ್ತಾರೆ. ಇದೊಂದು ಒಂದು ಬೇರೆ ಒಂದು ಅನುಭವ ಆಯಿತು. ಈ ಸಿನಿಮಾ ಮಾಡಿ ತುಂಬ ಖುಷಿ ಆಯಿತು. ಈ ಒಂದು ಸಂದರ್ಭದಲ್ಲಿ ನನ್ನ ಪ್ರೀತಿಯ ಗುರುಗಳಾದಂಥ ಕಿನಾಳ್ ರಾಜ್ ಸರ್ನ ನಾನು ತುಂಬ ನೆನೆಸ್ಕೋತೀನಿ. ಯಾಕಂದರೆ ನಾವು ಎಲ್ಲೋ ಇದ್ದವ್ರನ್ನ ಕರ್ಕೊಬಂದು ಒಂದು ನಾಯಕ ನಟನ ಸ್ನೇಹಿತನ ಪಾತ್ರ ನನ್ನನ್ನು ನಂಬಿ ಆ ಒಂದು ಕ್ಯಾರೆಕ್ಟರ್ ಕೊಟ್ಟವ್ರಂದ್ರೆ ಆ ಒಂದು ಪಾತ್ರನ ನಾನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಅದು
ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ ಅದು ಯಾವ ಥರ ಬಂದಿದೆ ಅಂತ. ನಮ್ದೇನಿಲ್ಲ ಸರ್, ತಾಯಿ ಮಾರಮ್ಮನ ಆಶೀರ್ವಾದದಿಂದ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಬರಲಿ, ಆ ಸಿನಿಮಾದಲ್ಲಿ ಮಾಡ್ತಕ್ಕಂಥ ಎಲ್ರಿಗೂ ಒಳ್ಳೇದಾಗಲಿ ಸರ್. ಸ್ನೇಹಿತರೆ, ಈ ತ್ರಿಶಕ್ತಿ ದೇವಸ್ಥಾನದ ಅಮ್ಮನ ಮತ್ತೆ ಈ ನಮ್ಮ ಗ್ರಾಮ ದೇವತೆ ಮಾರಮ್ಮ ಮೇಲೆ ತೆಗೆದಿರುವಂತಹ ಚಿತ್ರ ಆಗಿರೋದ್ರಿಂದ ಈ ಚಿತ್ರ ತುಂಬಾ ಯಶಸ್ವಿಯಾಗಿ ಕರ್ನಾಟಕ ರಾಜ್ಯದಂತ ಅಂಡರ್ಡಾಸ್ ಅಂತೂ ಹೋಗ್ಬೇಕು, ಹೋಗ್ಲಿ ಅನ್ನೋದೇ ನಮ್ಮ ಆಸೆ. ನಾನು ನಿಮ್ಮೆಲ್ಲ ಕೇಳದಿಷ್ಟೇ, ಆದಷ್ಟು ಎಲ್ಲರೂ ಥಿಯೇಟರ್ ಅಲ್ಲಿ ಬಂದು ನೋಡಿ. ಇದು ಸಿಂಹರೂಪಿಣಿ ಚಿತ್ರದ ಚಿತ್ರವನ್ನು ಯಾವ ರೀತಿ ಎಲ್ಲ ನಾವು ಬಿಡುಗಡೆಗೊಳಿಸ್ಬೇಕು ಮತ್ತೆ ಯಾವ ರೀತಿ ಈ ಚಿತ್ರಕ್ಕೆ ನಮಗೆ ಏನು ಸಹಕಾರ ಆಗುತ್ತೆ ಅಂತ ನಮ್ಮ ಕೆಎಂ ಮಂಜುನೇಶ್ವರ ಅವರು ನಮ್ಮ ಹತ್ರ ನಮ್ಮ ಒಂದು ಸಣ್ಣ ಸಭೆ ಕೊಡುಗೆ ಕರೆದು ನಮ್ಮ ಹತ್ರ ಮಾತಾಡಿದ್ದಾರೆ. ಮತ್ತೆ ಈ ಸನ್ನಿವೇಶದಲ್ಲಿ ಈ ಸಮಯ ಇದರಲ್ಲಿ ಖ್ಯಾತ ನಿರ್ದೇಶಕರಾದ ನಮ್ಮ ಕಿನ್ನಾಳ ರಾಜ ಅವರ ಸಮೇತ ಇದೀಗೆ ಮಾತಾಡಿದ್ದಾರೆ. ಮತ್ತು ಇದಾದ್ಮೇಲೆ ನಮ್ಮ ಯಶಸ್ವಿನ ಸುಬ್ಬೇಗೌಡರು ಒಂದು 2 ನಿಮಿಷ ಮಾತಾಡ್ತಾರೆ, 1 ನಿಮಿಷ ಮಾತಾಡ್ತಾರೆ, ಕೆಎಂ ಮಂಜುನೇಶ್ ಅವರ ಸಮೇತ ಮಾತಾಡ್ತಾರೆ. ಹಾಗಾಗಿ ಇದನ್ನೆಲ್ಲ ನೀವು ಒಂದ್ಸರಿ ಕೇಳಿ ಈ ಚಿತ್ರದ ಯಾವ ರೀತಿ ಬಿಡುಗಡೆ ಮಾಡಬೇಕು, ಈ ಚಿತ್ರದ ರೂಪುರೇಷೆಗಳೇನು, ದಬ್ಲಾಕರದಲ್ಲಿ ಯಾವ ಥಿಯೇಟರ್ ಅಲ್ಲಿ ಬರಬೇಕು ಮತ್ತೆ ನಾವಿಂದ ಏನಾಗುತ್ತೆ ಅಂತ ಅದನ್ನೆಲ್ಲ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ನಿಮಗೆ ತಲುಪಿಸ್ತಾ ಇದ್ದೀನಿ. ದಯವಿಟ್ಟು ಈ ಸಿಂಹರೂಪಿಣಿ ಕಮರ್ಷಿಯಲ್ ಚಿತ್ರ ಮತ್ತೆ ಈ ನಮ್ಮ ದೊಡ್ಡಲಾಪುರ ತಾಲೂಕಲ್ಲಿ ತೆಗೆದಂತಹ ಚಿತ್ರ ಅಂತ ಹೇಳಿದ್ರೆ ಖುಷಿ ಆಗುತ್ತೆ, ಅದರಲ್ಲೂ ನಮ್ಮ ಗ್ರಾಮದಲ್ಲಿ ತೆಗೆದಾಗ ತುಂಬಾ ಖುಷಿ ಆಗುತ್ತೆ. ದಯವಿಟ್ಟು ತಾವೆಲ್ಲರೂ ಈ ಚಿತ್ರಕ್ಕೆ ಪ್ರೋತ್ಸಾಹ ಕೊಡ್ಬೇಕು ಅಂತ ಹೇಳ್ತಾ ತಮ್ಮಲ್ಲೆಲ್ಲ ಕೈಮುಗಿದು ಮನವಿ ಮಾಡಿದಂತ ಇದ್ದೀನಿ.
ಮುಹೂರ್ತ ಮುಗಿಸಿ ಇದು ಶೂಟಿಂಗು ಸಹ ಕಂಪ್ಲೀಟ್ ಆಯಿತು. ಇದು ನಮ್ಮ ಶಕ್ತಿಯಲ್ಲ, ನಿಮ್ಮೆಲ್ಲರ ಪ್ರೀತಿ, ನಮ್ಮ ಗುರುಗಳ, ನಮ್ಮ ತಾಯಿಯ ಆಶೀರ್ವಾದ ಅಂತ ನಾನು ಹೇಳ್ತೀನಿ. ಇದು ನನ್ನೊಬ್ಬನ ಕೈಯಿಂದ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಕೋಟಿ ಇದ್ರೂ ಚಿತ್ರ ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಒಂದು ದೈವ ಶಕ್ತಿಯಿಂದ ಆಗಿರ್ತಕ್ಕಂಥದ್ದು. ನಾನೇನಿದ್ರು ನಿರ್ಮಾಪಕ ಅಂತ ಒಂದು ಹೆಸರಿರ್ಬೋದು ಅಷ್ಟೇ, ನಾನೇನಿದ್ರು ಇವತ್ತು ಹೇಳ್ತೀನಿ, ನಾನೊಬ್ಬ ಪೋಸ್ಟ್ ಮ್ಯಾನ್ ಅಷ್ಟೇ. ಆ ತಾಯಿ ಏನು ಕೆಲಸ ಕೊಡ್ತಾಳೋ ಆ ವಿಚಾರನ ತಲುಪಿಸೋದಷ್ಟೇ ನನ್ನ ಕೆಲಸ. ನೀವೇನು ನನಗೆ ಸಪೋರ್ಟ್ ಕೊಡ್ತೀರೋ ಆ ತಾಯಿ ತಲುಪು. ಸೊ ಇದಕ್ಕೆ ನಾನೇನು ಹೇಳಬೇಕಾಗಿಲ್ಲ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನಗೆ ತುಂಬ ಒಂದು ದೊಡ್ಡ ಶಕ್ತಿ ಜವಾಬ್ದಾರಿ ಕೊಟ್ಟಿದೆ. ಮತ್ತಂತು ಈ ಸಭೆ ಕರೆದಿದ್ದು ಗುರುಗಳನ್ನ ಮತ್ತು ನಮ್ಮ ಕಿನ್ನರರಾಜ್ ಸರ್ನ ಆಹ್ವಾನ ಮಾಡಿದ್ದು. ಇವತ್ತು ಅಂತ ಒಂದು ಹೋಟೆಲಲ್ಲೇ ಮಾಡಬೇಕು ಅಂತ ಪ್ಲಾನ್ ಇತ್ತು, ಖಂಡಿತ ಹೋಟೆಲಲ್ಲಿ ಕರೆಸಿ ಮಾಡಬೇಕು ಅಂತ. ಆದರೆ ಈ ಕ್ಷೇತ್ರದ ಮಹಿಮೆ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಈ ಕ್ಷೇತ್ರದಲ್ಲಿ ಕೂತ್ಕೊಂಡು ಈ ಇಂಥ ವಿಶೇಷದಿಂದಲ್ಲಿ ನಾವು ನೀವೆಲ್ಲ ಭಾಗವಹಿಸಿದೀವಲ್ಲ, ಈ ಸಂಗಮ ಯಾವತ್ತೂ ಮರೆಯೋಕ್ಕಾಗುತ್ತೆ. ಈ ಕ್ಷೇತ್ರದಲ್ಲಿ ಬಂದು ಪ್ರಸಾದ ಸ್ವೀಕಾರ ಮಾಡಿ ಈ ತಾಯಿಯ ಚಿತ್ರನ ಒಂದು ಯಾವ ರೀತಿ ನಾವು ಪ್ರಮೋಷನ್ ಮಾಡಬೇಕು, ದೊಡ್ಡಬಳ್ಳಾಪುರ ತಾಲೂಕು ಯಾವ ಮಟ್ಟದಲ್ಲಿ ನಾವು ಮನೆ ಮನೆಗೆ ರೀಚ್ ಆಗಬೇಕು ಅಂತ ನನ್ನ ಸ್ನೇಹಿತರುಗಳು